ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಸುಜಯ್ ಗೌಡ, ಹಾಗೆ ನೀವು ನೋಡ್ತಿದ್ದೀರಾ ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ನವರಾತ್ರಿ ಹಬ್ಬದಂದು ನಿಮಗೆಲ್ಲ ಒಂದು ಹ್ಯಾಪಿ ನ್ಯೂಸ್ ಇದೆ. ಏನಂಥೇಳಿ, ನೀವು ಆಲ್ರೆಡಿ ತಮ್ಮನೈಲು ಹಾಗೆ ಟೈಟಲ್ನ ನೋಡಿ ತಿಳ್ಕೊಂಡಿರ್ತೀರಾ. ಎಸ್, ನಮ್ಮ ಬೌನ್ಸಿ ಮರಿನ ಹಾಕಿದ್ದಾಳೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಮರಿ ಹಾಕಿದ್ದಾಳೆ, ಏನು ಕತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲೇ ನೋಡಿ ನಮ್ಮ ಬೌನ್ಸಿ ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾಳೆ ಪಾಪ. ಸೊ ಇಲ್ಲಿ ನೋಡಿ ಬೌನ್ಸಿ ಪಪ್ಪೀಸ್. ಸೊ ಇಲ್ಲಿ ಎರಡಿದೆ, ಹಾಗೆ ಇಲ್ಲೊಂದಿದೆ, ಇನ್ನು ಇಲ್ಲೊಂದಿದೆ. ಓಕೆನಾ, ಟೋಟಲಾಗಿ 4 ಪಪ್ಪೀಸ್ ಇದೆ. ಇದೇ ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ಡಾಗ್ ಮರಿನ ಹಾಕ್ತಾ ಇರೋದು. ಆಲ್ಮೋಸ್ಟ್ ಯೂಟ್ಯೂಬ್ ಶುರು ಮಾಡಿದ್ರಿಂದ ಡಾಗ್ನ ತರ್ತಾ ಇದ್ದೀನಿ, ಬಟ್ ಯಾವ ಡಾಗ್ ಕೂಡ ಮರಿನ ಹಾಕಿಲ್ಲ. ಸೊ ಫಸ್ಟ್ ಟೈಮ್ನು ನಮ್ಮ ಬೌನ್ಸಿ ಮರಿನ ಹಾಕಿದ್ದಾಳೆ. ಇದು ಯಾವುದೋ ಮರಿ ಇಲ್ಲಿ ಓಡಾಡ್ತಾ ಇದೆ ನೋಡಿ. ಈ ಮರಿ ಹಾಲು ಕುಡಿತಾ ಇದೆ ಚೆನ್ನಾಗಿ ಆರಾಮಾಗಿ. ಇಲ್ಲೊಂದು ಮಲ್ಕೊಂಡಿದೆ, ಹಾಗೆ ಇಲ್ಲೊಂದಿದೆ, ಹಾಗೆ ಈಚೆ ಸೈಡು ಇದೇನೋ ಓಡಾಡ್ತಾ ಇದೆ. ಟೋಟಲಾಗಿ 6 ಪಪ್ಪೀಸ್ನ ಹಾಕಿದ್ಲು ನಮ್ಮ ಬೌನ್ಸಿ. ಓಕೆನಾ, ಬಟ್ ಅದರಲ್ಲಿ 2 ಪಪ್ಪೀಸ್ ಬಂದು ಡೆತ್ ಆಯಿತು, ಹಾಗಾಗಿ ಇನ್ನು 4 ಮರಿಗಳು ಉಳ್ಕೊಂಡಿದೆ. ಇಲ್ಲೇ ಲೈಟೆಲ್ಲ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಒಂದು ಪ್ಲೇಸಲ್ಲಿ. ಏಯ್ ಈಚೆ ಬಾ, ಓಡೋಗ್ಬಿಡ್ತಾ ಇದೆ ಆಚೆ ಸೈಡಿಗೆ, ಬಾ ಅಮ್ಮನ ಹತ್ರ. ಸೊ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ. ಓಕೆನಾ, ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಮರಿ ಹಾಕುವಾಗ ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ರಿ, ಮತ್ತು ಅಪ್ಡೇಟ್ನ ಕೇಳ್ತಾಯಿದ್ರಿ. ಆ್ಯಕ್ಚುಲಿ ಪಪ್ಪೀಸ್ನ ಬಂದು ನೆನ್ನೆ ಹಾಕಿದ್ದೆ, ವೀಡಿಯೋ ಬಂದು ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಎಲ್ಲರೂ ಹೇಳ್ತಾರೆ ಮರಿ ಹಾಕುವಾಗ ನೆಲ ಕೆರಿಯುತ್ತೆ ಮತ್ತು ಊಟ ಬಿಡುತ್ತೆ ಅಂತೆಲ್ಲ ಹೇಳಿ. ಸೊ ನಮ್ಮ ಬೌನ್ಸಿ, ಸೊ ನಿನ್ನೆ ಮಾರ್ನಿಂಗು 7 o'clock ಹಾಗೆ ಹೊರಗಡೆ ಕರ್ಕೊಬಂದೆ ಟಾಯ್ಲೆಟಿಗೆ. ಓಕೆನಾ, ಹೊರಗಡೆ ಕರ್ಕೊಬಂದು ಆರಾಮಾಗಿ ಚೆನ್ನಾಗೇ ಇದ್ಲು, ಮತ್ತು ಫುಡ್ ಹಾಕಿದೆ, ಡಾಗ್ ಬಿಸ್ಕೆಟ್ನ ಹಾಕಿದಾಗ ಆರಾಮಾಗಿ ಚೆನ್ನಾಗಿ ತಿಂದಳು. ಓ, ನಾನು ಅಂದ್ಕೊಂಡೆ ಫುಡ್ ಚೆನ್ನಾಗಿ ತಿಂದಿದ್ದಾಳಲ್ಲ, ಬೇರೆಯವ್ರು ಹೇಳ್ತಾರೆ ಊಟ ಬಿಟ್ಟಿರುತ್ತೆ ಮರಿ ಹಾಕೋ ಟೈಮಲ್ಲಿ ಅಂಥೇಳಿ. ಹಾಗಾಗಿ ನಾನು ಅಂದ್ಕೊಂಡೆ ಇನ್ನು ಸಂಜೆನೇ ಯಾವಾಗಲೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ಊಟ ಎಲ್ಲ ಹಾಕಿದ್ಮೇಲೆ ಬೌಲ್ ಏನಿತ್ತು ಬೌಲ್ನ ತೊಳೆಯೋಣ ಅಂಥೇಳಿ ಈಚೆ ಬಂದು ತೊಳಿತಾ ಇದ್ದಷ್ಟೇ, ಕೇಜ್ ಹತ್ರ ಲಿಕ್ ಮಾಡೋ ಥರ ಒಂದು ಸೌಂಡ್ ಬಂತು ಇವಳೇನೋ ಲಿಕ್ ಮಾಡೋ ರೀತಿ. ಅವಾಗ ನೋಡಿದ್ರೆ ಮರಿ ಹಾಕೋಬಿಟ್ಟಿದ್ದಾಳೆ. ನನಗಂತೂ ಫುಲ್ಲು ಶಾಕು, ಒಂದೇ ಸಲ ಗಾಬರಿ ಆಗೋಯಿತು. ಏನಕ್ಕೆ ಅಂಥೇಳಿದ್ರೆ ನಾನು ಪ್ರಿಪೇರ್ ಆಗಿರಲಿಲ್ಲ. ಸೊ ಎಲ್ಲ ಬೇರೆ ರೀತಿ ಹೇಳ್ತಾರಲ್ಲ, ನೆಲ ಕೆರಿಯುತ್ತೆ ನಾವು ಊಟ ಬಿಡುತ್ತೆ ಅಂಥೇಳಿ. ಸೊ ಆ ರೀತಿ ಅಂದ್ಕೊಂಡಿದ್ದೆ, ಬಟ್ ಸಡನ್ನಾಗಿ ಹಾಕಿಬಿಡ್ತು. ಸೊ ತಕ್ಷಣವೇ ಹೋಗಿ ಮರಿನ ತೆಗ್ದು ಅದರ ಏನು ಒಂದು ಬಲೂನ್ ರೀತಿ ಬಂದಿರುತ್ತೆ ಅದನ್ನೆಲ್ಲ ಓಪನ್ ಮಾಡಿ ಕರಡು ಬೆಳೆ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೆ. ಅಷ್ಟರೊಳಗೆ ಇನ್ನೊಂದು ಮರಿನ ಹಾಕೋಬಿಡ್ತು. ನೆನ್ನೆ ಅಂತೂ ನಮ್ಮ ಕತೆ ಚಿತ್ತಾಲ್ ಪತ್ತಲ್ ಆಗೋಗ್ಬಿಡ್ತು. ಸೊ ಅಷ್ಟರೊಳಗೆ ಏನು ಒರೆಸ್ತಾ ಇದ್ದೀನಿ, ಅಷ್ಟರೊಳಗೆ ಇನ್ನೊಂದು ಮರಿ ಹಾಕೋಬಿಟ್ಟಿದೆ. ಬಟ್ ಆ ಮರಿ ಬಂದು ಡೆತ್ ಆಗೋಗ್ಬಿಟ್ಟಿತ್ತು. ಓಕೆ, ಅದು ಹೇಗೆ ಡೆತ್ ಆಗಿದೆ ಅಂತ ಹೇಳಿದ್ರೆ, ಸೊ ಅದು ಮೆಚ್ಯೂರ್ ಆಗಿರಲಿಲ್ಲ. ಸೊ ನೋಡಿ ಇಲ್ಲೊಂದು ಮರಿ ಪಿಂಕ್ ಕಲರ್ನ ಹಸಿದ್ರದು. ಓಕೆ, ಆ ಮರಿ ಬಂದು ಮೆಚ್ಯೂರ್ ಆಗಿರಲಿಲ್ಲ. ಸೊ ಅದು ಮರಿ ನೋಡೋಕ್ಕೆ ಏನೋ ಒಂಥರ ಇತ್ತು, ಈ ರೀತಿ ಇರಲಿಲ್ಲ, ತುಂಬಾ ಒಂದು ಸ್ವಲ್ಪ ಏನೋ ಏನೋ ಒಂಥರ ಇತ್ತು ಅದು. ಸೊ ಆ ರೀತಿ ಇತ್ತು ಅದು, ಫೇಸ್ ಎಲ್ಲ ಕರೆಕ್ಟಾಗಿ ಗ್ರೋತ್ ಆಗಿರಲಿಲ್ಲ, ಹಾಗಾಗಿ ಅದು ಹೊಟ್ಟೆಯಿಂದ ಬರುವಾಗಲೇ ಸತ್ತೋಗ್ಬಿಟ್ಟಿತ್ತು. ಓಕೆ, ಅದು ಬಂದು ಇವಳು ಬಂದು 7:30 ಫಸ್ಟ್ ಮರಿನ ಹಾಕಿದ್ದು. ಸೊ ಇನ್ನು ಆ ಮರಿ ಹಾಕಿದ್ಮೇಲೆ ಒಂದು 2 hours ಮರಿನೇ ಹಾಕಿರಲಿಲ್ಲ. ಸೊ ನನಗೆ ಪರಿಚಯ ಇರೋ ಬ್ರೀಡರ್ಸ್ಗಳ ಜೊತೆ ಎಲ್ಲ ಕೇಳಿ ನೋಡಿದೆ. ಸೊ ಈ ರೀತಿ ಆಗಿದೆ ಅಂಥೇಳಿ. ಸೊ ಅವ್ರು ಹೇಳಿದ್ರು ಅಷ್ಟೇ ಇರಬೇಕು ಮರಿ, ಇನ್ನು ಇಲ್ಲ ಅನಿಸುತ್ತೆ ಅಂತ. ಸೊ ನಾನು ಹಾಗೆ ಅಂದ್ಕೊಂಡು ಸುಮ್ಮನಾದೆ. ಬಟ್ 9:00 ಸೊ ಫಸ್ಟ್ ಮರಿ ಬಂದು, ಎರಡನೇ ಮರಿ
ಫಸ್ಟ್ ಮರಿ 7:30 ಹಾಕಿದ್ಲು, ಸೆಕೆಂಡ್ ಮರಿ ಒಂದು 5 ನಿಮಿಷಕ್ಕೆ ಹಾಕಿದ್ಲು, ಅದಾಗಿ ಸೊ ನೆಕ್ಸ್ಟ್ ಇನ್ನು 9:30 ಒಂದು ಮರಿ ಹಾಕಿದ್ಲು, ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಇನ್ನೊಂದು ಮರಿನ ಹಾಕ್ತು. ಆ ಮರಿ ಬಂದು ಹೊಟ್ಟೆಯಿಂದ ಬರುವಾಗಲೇ ಏನು ಮೂಮೆಂಟ್ ಏನು ಇರಲಿಲ್ಲ, ಉಸಿರಾಡೋದಾಗಿರಲಿ ಕಿರ್ಚೋದಾಗಿರಲಿ ಏನು ಕೂಡ ಇರಲಿಲ್ಲ. ನಾನು ಆದಷ್ಟು ಟ್ರೈ ಮಾಡಿದೆ ಅದನ್ನು ಬದುಕಿಸೋದಕ್ಕೆ, ಬಟ್ ಏನು ಪ್ರಯೋಜನ ಆಗಲಿಲ್ಲ, ಅದು ಡೆತ್ ಆಗೋಗ್ಬಿಡ್ತು. ಅದಾಗಿ ಇನ್ನೊಂದು ಸ್ವಲ್ಪ ಒಂದು 10:30 ಅಷ್ಟರೊಳಗೆ ಇನ್ನೊಂದು ಮರಿನ ಹಾಕ್ತು. ಆ ಮರಿಯೆಲ್ಲ ಚೆನ್ನಾಗೇ ಬಂತು, ಏನು ಪ್ರಾಬ್ಲಮ್ ಇರಲಿಲ್ಲ. ಓಕೆನಾ, ಅದಾಗಿ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ, ಬಟ್ ಮರಿನ ಹಾಕಲಿಲ್ಲ. ನಾನು ಅಂದ್ಕೊಂಡೆ ಅಷ್ಟೇ ಮರಿ ಇರ್ಬೋದು ಅಂಥೇಳಿ, ಎಲ್ಲ ಇವಳನ್ನ ಸ್ವಲ್ಪ ಎಲ್ಲ ವಾಶ್ ಎಲ್ಲ ಮಾಡಿ, ಅಂದರೆ ಬಟ್ಟೆಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು ಬ್ಲೀಡಿಂಗ್ ಎಲ್ಲ ಆಗಿ, ಅದನ್ನೆಲ್ಲ ವಾಶ್ ಮಾಡಿ ಇವಳಿಗೆ ಫುಡ್ನ ಹಾಕಿ ಕೇಜ್ ಅಲ್ಲಿ ತಗೋಗ್ಬಿಟ್ಟಿದ್ದೆ. ಮರಿಗಳನ್ನ ಸಪ್ರೇಟಾಗಿ ಚಳಿ ಇತ್ತು ಸ್ವಲ್ಪ ಅಂಥೇಳಿ ಹೊರಗಡೆ ಇಟ್ಕೊಂಡಿದ್ದೆ ಒಳಗೆ, ಸೊ ಬಲ್ಪ್ ಎಲ್ಲ ಫಿಟ್ ಮಾಡಿ ಒಳಗೆ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟು ಒಂದು ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಎಲ್ಲ ಮಾಡಿದೆ, ಎಲ್ಲ ಚೆನ್ನಾಗಿ ಮಾತಾಡೋ ಎಲ್ಲ ಏನೇನು ಬೇಕೆಲ್ಲ ಮಾತಾಡಿದೆ. ಸೊ ನೆಕ್ಸ್ಟು ಮರಿಗಳಿಗೆ ಸ್ವಲ್ಪ ಟೈಮ್ ಆಯ್ತಲ್ಲ, ಮತ್ತೆ ಹಾಲು ಕುಡಿಸೋಣ ಅಂಥೇಳಿ ಕರ್ಕೊಬಂದೆ. ಓಕೆನಾ, ಮರಿಗಳಿಗೆ ಹಾಲು ಕುಡಿಸೋಣ ಅಂಥೇಳಿ ಮರಿಗಳಿಗೆಲ್ಲ ಹಾಲು ಕುಡಿಸ್ತಾ ಇದ್ದೀನಿ. ಸೊ ಇವಳು ಪದೇ ಪದೇ ಈ ರೀತಿ ಕಾಲಿಂಗ್ ಮೇಲೆ ಮೇಲೆ ಹತ್ತುತ್ತಾಳೆ ಈ ಕಡೆ ಸೈಡಿಗೆ. ನಾನು ಫ್ಲೀಸ್ ಇದೆ ಸ್ವಲ್ಪ ಅಂದರೆ ಚಿಕ್ಕ, ಅದಕ್ಕೋಸ್ಕರ ಕೆರ್ಕೊಳಕ್ಕೆ ಆ ರೀತಿ ಮಾಡ್ತಿದ್ದಾಳೋನೋ ಅಂತ ತಿಳ್ಕೊಂಡೆ. ಬಟ್ ಒಂದು 2-3 ಸಲ ಅದೇ ರೀತಿ ಮಾಡಿದ್ರು ನಾನು ಕಾಲು ಇದು ಮಾಡಿ ಮರಿ ಹಾಲು ಕುಡಿತಿತ್ತಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಬಟ್ ನೆಕ್ಸ್ಟ್ ಯಾಕೆ ನೋಡ್ತಾ ಇದ್ದೀನಿ ಯುಟಾರಿಸ್ನಿಂದ, ಸೊ ಮರಿ ಆಚೆ ಬರ್ತಾ ಇದೆ, ಇದು ಬಲೂನ್ ರೀತಿ ಏನಿರುತ್ತೆ ಅದರಿಂದ ಅದು ಬರ್ತಾ ಇದೆ, ಸ್ವಲ್ಪ ಕಾಣಿಸ್ತಾ ಇದೆ. ಸೊ ತಕ್ಷಣವೇ ಮರಿಗಳನ್ನೆಲ್ಲ ಸೊ ಇದು ಬಾಸ್ಕೆಟ್ ಒಳಗೆ ಹಾಕ್ಬಿಟ್ಟು, ಇಲ್ಲ ಇದೆ ಬಾಸ್ಕೆಟ್ ನೋಡಿ, ಸೊ ಈ ಬಾಸ್ಕೆಟ್ ಒಳಗೆ ಹಾಕಿ ಇವಳನ್ನ ಫ್ರೀಯಾಗಿ ಹಂಗೆ ಬಿಟ್ಬಿಟ್ಟೆ. ಸೊ ನೆಕ್ಸ್ಟು ಮರಿ ಹಾಕಿದ್ಲು, 10:30 ಹಾಕಿದ್ದು, ಮೂರನೇ ಏನು ಚೆನ್ನಾಗಿರೋ ಮರಿ ಏನಿದೆ ಇದನ್ನು 10:30 ಹಾಕಿದ್ದು. ಅದಾದಮೇಲೆ ನೆಕ್ಸ್ಟು ಮರಿನ ಬಂದು 4:30 ಹಾಕಿದ್ದಾಳೆ. ಓಕೆನಾ, ನೆಕ್ಸ್ಟು ಬಂದು ಅಷ್ಟು ಟೈಮ್ ತಗೊಂಡಿದ್ದಾಳೆ. ಸೊ ಅಷ್ಟೊತ್ತು ಟೈಮ್ ಯಾವ ಡಾಗು ತಗೊಳ್ಳಲ್ಲ ಅಂದ್ಕೊಳ್ತೀನಿ. ಓಕೆನಾ, ನಾರ್ಮಲಾಗಿ ಒಂದು 2-3 ಅವರ್ ತೊಗೋಬೋದು, ಬಟ್ ಇದು ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಮರಿನ ಹಾಕ್ತಾಳೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಬಟ್ ಮರಿ ಹಾಕಿದ್ಲು. ಮರಿ ಫುಲ್ಲು ಹೊರಗಡೆ ಬಂತು, ಫೇಸ್ ಎಲ್ಲ ಓಪನ್ ಮಾಡಿದೆ, ಬಟ್ ಮರಿ ನೋಡಿದ್ರೆ ಸೌಂಡೇ ಮಾಡ್ತಲ್ಲ, ಬರೀ ನಾಲ್ಗೆ ಹೊರಗಡೆ ಹಾಕ್ಕೊಂಡು ಇದು ಮಾಡ್ತದೆ. ಸೊ ನನಗಂತೂ ಕೈ ಕಾಲೆಲ್ಲ ನಡ್ಕೋಬಿಡ್ತು, 2 ಮರಿ ಕಳ್ಕೊಂಡಿದ್ದೀನಿ. ಸೊ ಈ ಮರಿ ಹೆಂಗಾದರೂ ಉಳಿಸ್ಕೋಬೇಕು ಅಂಥೇಳಿ ಸೊ ಟ್ರೈ ಮಾಡಿದೆ. ಸೊ ನೋಸಲ್ಲೆಲ್ಲ ನೀರು ಹೋಗ್ಬಿಟ್ಟಿತ್ತು, ಸೊ ಆದಷ್ಟು ಕೆಳಗಡೆ ಹಾಕಿ ನೀರನ್ನ ತೆಗಿಯೋಕ್ಕೆ ಮಾಡಿದೆ, ಮತ್ತು ಅದಾಗಲಿಲ್ಲ. ಸೊ ಲಾಸ್ಟಿಗೆ ಮೂಗಿಗೆ ಅದು ಪಪ್ಪಿ ಮೂಗಿ ಏನಿದೆ ಅದಕ್ಕೆ ನಾನು ಬಾಯಿ ಹಾಕಿ ಸೊ ವಾಟರ್ನ ನಾನೇ ಹೇಳಿದೆ ಹಿಂದಕ್ಕೆ. ಸೊ ಸುಮಾರು ವಾಟರೆಲ್ಲ ಬಂತು, ಮತ್ತು ಚೆನ್ನಾಗಿ ಬಟ್ಟೆ ತೊಗೊಂಡು ಬೆನ್ನನ್ನೆಲ್ಲ ರಬ್ ಮಾಡಿದೆ. ಸೊ ಇನ್ನೊಂದು ಸ್ವಲ್ಪ ವಾಟರ್ ಏನಿತ್ತು ಅದಕ್ಕೆಲ್ಲ ಕೆಳಗೆ ಬಂತು, ಅದಾದಮೇಲೆ ಕೂಗಕ್ಕೆ ಶುರು ಮಾಡ್ತು ಮರಿ. ಸೊ ನನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು, ಸೊ ಕೈ ಕಾಲೇ ನಡುಕ್ಕೆ ಹೋಗ್ಬಿಡ್ತು ನನಗಂತೂ. ಒಂದೇ ಸಲ ಆ ರೀತಿ ಆದಾಗ 2 ಮರಿ ಹೋಗಿದೆ, ಇನ್ನೂ ಎಲ್ಲೂ ಹೋಗುತ್ತೆ ಅಂಥೇಳಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ. ಸೊ ಈ ನವರಾತ್ರಿ ಟೈಮಲ್ಲಿ ಸೊ ನಮಗೆ 4 ಹೆಲ್ದಿ ಮರಿಗಳು ಚೆನ್ನಾಗಿ ಬಂದಿದೆ. ಸೊ ಅದೊಂದು ಮರಿ ಸಿಕ್ಕಾಪಟ್ಟೆ ಸಾಹಸ ಮಾಡಿ ಉಳಿಸ್ಕೊಬಿಟ್ಟೆ, ಫಿಮೇಲ್ ಮರಿ ಇದೇ ಅನಿಸುತ್ತೆ, ಇಲ್ಲಿ ಹಾಲು ಕುಡಿತಾ ಇದೆಯಲ್ಲ ಇದೇ ಮರಿ ಅನಿಸುತ್ತೆ. ಓಕೆ, ಹೋಗಿರೋ ಮರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ, ಇರೋ ಮರಿಗಳನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ಕತೆ, ಹಾಗಾಗಿ ನಿನ್ನೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಚಿತ್ತಾಲ್ ಪತ್ತಾಲ್ ಆಗೋಬಾರ್ದು, ಮನೆ ಡೈಸಿ ಎಲ್ಲ ಡೆಲಿವರಿ ಮಾಡಿಸಿದ್ನಲ್ಲ, ಸೊ ಅವಳು ಡೆಲಿವರಿ ಆಗುವಾಗ ಸೌಂಡ್ ಮಾಡ್ತಾಯಿದ್ಲು, ರೌಂಡು ತಿರುಗೋದು ಆ ರೀತಿಯೆಲ್ಲ ಮಾಡ್ತಾಯಿದ್ಲು. ಬಟ್ ಇವಳು ಏನಿಲ್ಲ, ಈ ರೀತಿ ಕುಳಿತುಕೊಂಡಿದ್ದಾಳಲ್ಲ, ಸೊ ಲಿಕ್ ಮಾಡ್ತಾಯಿದ್ಲು ಇಲ್ಲಿ ಯುಟರಸ್ನ, ಬ್ಲೀಡಿಂಗ್ ಬರ್ತಾಯಿತ್ತು, ಅಲ್ಲೇ ಮರಿನ ಹಾಕೋಬಿಡ್ತಾಯಿದ್ಲು. ಕಿರ್ಚೋದಾಗಿರಲಿ ಸೌಂಡ್ ಮಾಡೋದಾಗಿರಲಿ ಏನೂ ಕೂಡ ಇಲ್ಲ. ಓಕೆ, ಇಲ್ಲಿದ್ದಾಳೆ ನೋಡಿ. ಓಕೆ, ನಾನು ಮತ್ತೆ ಮರಿ ಹಾಕುವಾಗ ಎಲ್ಲಿ ಕಚ್ಚುತ್ತಾಳೆ ಅಂತ ತುಂಬಾ ಭಯ ಇತ್ತು, ಬಟ್ ಏನೂ ಮಾಡಿಲ್ಲ ಪಾಪ, ತುಂಬಾ ಒಳ್ಳೆಯ ಡಾಗ್. ಓಕೆನಾ, ಮರಿ ಇದು ಮಾಡ್ತಾಯಿದ್ರು ನೋಡಿ. ಓಕೆನಾ, ಈಗಷ್ಟೇ ಹಾಲು ಕುಡಿಸ್ದೆ ನೀಟಾಗಿ ಎಲ್ಲ, ಅದಾದಮೇಲೆ ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದಿಷ್ಟು ಫ್ರೆಂಡ್ಸ್ ನಮ್ಮ ಕಥೆ. ಓಕೆನಾ, ನಮ್ಮ ಮನೇಲಿ ಫಸ್ಟ್ ಟೈಮ್ ಮರಿನ ಹಾಕಿರೋದು ಅದು ನಮ್ಮ ಬೌನ್ಸಿ. ಓಕೆ, 4 ಮರಿಗಳು ಬಂದಿದೆ ಫಸ್ಟ್ ಟೈಮ್, ಟೋಟಲ್ 6 ಪಪೀಸ್, ಅದರಲ್ಲಿ 2 ಡೆತ್ ಆಯ್ತಲ್ಲ. ಸೊ ಇನ್ನು ನಮಗೆ ಇಷ್ಟು ಮರಿಗಳಿವೆ. ಸೊ ಇವೆಲ್ಲೆಲ್ಲ ಓಡಾಡುತ್ತೆ, ಅಲ್ಲೆಲ್ಲ ಕುಡಿಯೋಕ್ಕೆ ಬಿಟ್ಟಿದ್ದೆ, ಎಲ್ಲ ಕುಡಿದು ಆರಾಮಾಗಿ. ಹಾಂ, ತಗೋಬೌನ್ಸಿ. ಫ್ರೆಂಡ್ಸ್, ಈಗ 2 ಮೇಲ್ ಹಾಗೆ 2 ಫೀಮೇಲ್ ಪಪ್ಪೀಸ್ಗಳಿದೆ. ಓಕೆನಾ, 2 ಪೇರ್ ಇದೆ. ಇನ್ನು ಡೆತ್ ಆಗಿದ್ರಲ್ಲಿ 1 ಮೇಲ್ ಹಾಗೆ 1 ಫೀಮೇಲ್ ಇತ್ತು. ಫೀಮೇಲ್ ಮಾತ್ರ ಸೂಪರ್ ಆಗಿತ್ತು, ಮೇಲ್ ಏನಿದೆ
ಸೊ ಇದು ಮೇಲ ಸೊ ಈ ಸೈಜಲ್ಲೇ ಇತ್ತು ಕಾಣಿಸ್ತಿಲ್ವಲ್ಲ ಓಕೆ ಈ ರೀತಿ ಇದೆ ನೋಡಿ ಫುಲ್ ಬ್ಲ್ಯಾಕ್ ಆಗಿವೆ ಏನು ಕಾಣಿಸ್ತಿಲ್ಲ ಟ್ಯಾನ್ ಕೂಡ ಇದೆ ಕಾಲಲ್ಲಿ ನೋಡ್ಬೋದು ನೀವಿಲ್ಲಿ ಓಕೆ ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಹೊರಗಡೆ ಆದರೆ ನೀಟಾಗಿ ಸಿಗುತ್ತೆ ಇಲ್ಲಿ ಸ್ವಲ್ಪ ಡಾರ್ಕ್ ರೀತಿ ಇದೆ ಹಾಗಾಗಿ ಸಿಗ್ತಾ ಇಲ್ಲ ಎರಡು ಫೀಮೇಲ್ ಎರಡು ಮೇಲ್ ಪಪ್ಪಿ ಈಗ ನಮ್ಮ ಹತ್ತಿರ ಇದೆ ಓಕೆ ನಾ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಸೊ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಹಾಗೆ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ಬ್ರದರ್ ಒಂದು ಅಪ್ಡೇಟ್ನ ಕೊಡಲ್ಲ ಫಾಲೋ ಮಾಡ್ತಿದ್ದೀವಿ ನಿಮ್ಮನ್ನು ಹಾಗೆ ಹೀಗೆ ಅಂತ ಸೊ ನಂದು ಕತೆನ ಚಿತಾಲ್ಪತಾಲ ಆಗೋಗಿತ್ತು ಇನ್ನೆಲ್ಲಿ ವೀಡಿಯೋ ಮಾಡಲಿ ಬೆಳಗ್ಗೆ 7:30 ಸಂಜೆ 4:30 ತನಕ ಸೊ ಆಯಿತು ಮತ್ತೆ ಇನ್ನೂ ಮರಿ ಹಾಕ್ತಾಳೇನೋ ಅಂಥೇಳಿ ನೈಟ್ ಒಂದು ಸ್ವಲ್ಪ ಹೊತ್ತು ಕಾದೆ ಹಾಗಾಗಿ ತಿಂಡಿ ಊಟ ಏನೂ ಮಾಡಿಲ್ಲ ಇನ್ನು ನೈಟ್ ಕೂಡ ನಿದ್ದೆ ಮಾಡಿಲ್ಲ ನೈಟ್ ಅಂತ ಹೇಳಿದ್ರೆ 2 ಗಂಟೆಗೆ ಒಂದು ಸಲ ಇವಕ್ಕೆ ಮಿಲ್ಕ್ ಕುಡಿಸ್ತಾ ಇರ್ಬೋದು ಬೇಕಿತ್ತು ನಮಗಿಲ್ಲಿ ಫುಲ್ಲು ಚಳಿ ಈ ಪ್ಲೇಸಲ್ಲಿ ಈಚೆ ಎಲ್ಲ ಫುಲ್ಲು ಓಪನ್ ಇದೆ ಹಾಗಾಗಿ ಮರಿಗಳನ್ನ ಇಲ್ಲೇ ಬಿಡೋದು ಕಷ್ಟ ತುಂಬ ಚಳಿ ಆಗಿಬಿಡುತ್ತೆ ಹಾಗಾಗಿ ಮರಿಗಳನ್ನ ಬಾಸ್ಕೆಟಲ್ಲಿ ಈ ಬಾಸ್ಕೆಟಲ್ಲಿ ಹಾಕಿ ಬಲ್ಪ್ ಎಲ್ಲ ಫಿಟ್ ಮಾಡಿ ಒಳಗಿಟ್ಕೊಂಡಿದೆ 2 ಅವರ್ಸಿಗೆ ಒಂದು ಸಲ ಮರಿಗಳಿಗೆ ಮಿಲ್ಕ್ನ ಕುಡಿಸೋಕ್ಕೆ ಕರ್ಕೊಬರ್ತಾ ಇದೆ ಇಲ್ಲಿ 2 ಅವರ್ಸಿಗೆ ಒಂದು ಸಲ ಮಿಲ್ಕ್ನ ಕುಡಿಸಿದ್ದೀನಿ ಓಕೆನಾ ಹಾಗಾಗಿ ನೈಟು ನಿದ್ದೆ ಇಲ್ಲ ಊಟ ಇಲ್ಲ ಫುಲ್ಲು ಸುಸ್ತಾಗೋಗ್ಬಿಟ್ಟೆ ನಾನಂತೂ ತುಂಬಾ ಭಯ ಆಗೋಗ್ಬಿಡ್ತು ಫಸ್ಟ್ ಟೈಮ್ ಬೇರೆಲ್ಲಿಟ್ಟರು 2 ಮರಿ ಹೋಗ್ಬಿಡ್ತು ಕೈಯಲ್ಲೇ ತುಂಬ ಜನ ಹೇಳ್ತಾರೆ ಡಾಗ್ಸು ಅವೇ ಮರಿ ಹಾಕೋಬಿಡುತ್ತೆ ಅವೇ ಕ್ಲೀನ್ ಮಾಡ್ಕೊಳುತ್ತೆ ನಾವೇನು ಮಾಡೋದು ಬೇಡ ಅಂಥೇಳಿ ಸೊ ಈ ಲಾಸ್ಟ್ ಮರಿಯೆಲ್ಲ ಇತ್ತಲ್ಲ ಸೊ ಇದನ್ನು ಮರಿ ಅಮ್ಮನ ಹತ್ರನೇ ಬಿಟ್ಬಿಟ್ಟಿದ್ರೆ ಅದು ನಿಜವಾಗ್ಲೂ ಸತ್ತೋಗ್ಬಿಡ್ತಾಯಿತ್ತು ಬಿಕಾಸ್ ಹೊಟ್ಟೆವಳಿಗೆಲ್ಲ ಫುಲ್ ನೀರು ಹೋಗಿತ್ತು ಸೊ ನೀವಾದರೂ ಕೂಡ ಮರಿ ಹಾಕೋ ಟೈಮಲ್ಲಿ ಜೊತೆಗಿದ್ದು ಫೀಮೇಲ್ ಡಾಗ್ಗೆ ಹೆಲ್ಪ್ ಮಾಡಿಕೊಡಿ ಫೀಮೇಲ್ ಕೂಡ ತುಂಬಾ ಟೈರ್ಡ್ ಆಗೋಗುತ್ತೆ ಹಾಗಾಗಿ ಸೊ ಸ್ವಲ್ಪ ಫೀಮೇಲ್ಗೂ ಒಳ್ಳೆಯದು ಹೆಲ್ಪ್ ಆಗುತ್ತೆ ಮತ್ತು ಮರಿಗಳು ಕೂಡ ಸೇಫ್ ಆಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಪಪ್ಪೀಸ್ ಎಲ್ಲ ಹೇಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್